ಲೀಡ್ಸ್ನಲ್ಲಿ ನಡೆದಿರುವಂಥ ಮೂರನೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೊದಲೆರಡು ದಿನ ಬಹಳನೇ ಕಳಪೆ ಆಟವನ್ನು ಪ್ರದರ್ಶಿಸಿದೆ. ಮತ್ತೊಂದೆಡೆ ಇಂಗ್ಲೆಂಡ್ 423 ರನ್ನನ್ನು ಗಳಿಸಿ ಮೊದಲನೇ ಇನ್ನಿಂಗ್ಸ್ನಲ್ಲಿ 8 ವಿಕೆಟ್ನ ಕಳ್ಕೊಂಡು ಎರಡನೇ ದಿನದ ಆಟವನ್ನು ಅಂತ್ಯಗೊಳಿಸಿದೆ. ಹೀಗಾಗಿ ಈಗ ಸದ್ಯಕ್ಕೆ ಇಂಗ್ಲೆಂಡ್ 345 ರನ್ಗಳ ಲೀಡನ್ನು ಕಾಯ್ದುಕೊಂಡು ಇನ್ನೂ ಕೂಡ ಬ್ಯಾಟಿಂಗ್ ಮಾಡ್ತಿದೆ. ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು ರೆಕಾರ್ಡ್ ಮಾಡೋ ರೀತಿಯಲ್ಲಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬಹಳನೇ ಕಳಪೆ ಆಟವನ್ನು ಆಡ್ತಾರೆ. ಕೇವಲ 78 ರನ್ಗಳಿಗೆ ಟೀಮ್ ಇಂಡಿಯಾದ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಆಲ್ ಔಟ್ ಆಗ್ತಾರೆ. ಕಳೆದ ಮ್ಯಾಚ್ನಲ್ಲಿ ಇಂಡಿಯಾ ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಟ್ಟಿದ್ರೋ ಅಷ್ಟೇ ನಿರಾಸೆಯನ್ನು ಈ ಇನ್ನಿಂಗ್ಸ್ನಲ್ಲಿ ಮಾಡಿದ್ದಾರೆ. ಅದರಲ್ಲೂ ರಿಷಭ್ ಪಂತ್ ಅವರು ಕೇವಲ 9 ಬಾಲ್ಗಳಷ್ಟು ಕಾಲ ಮಾತ್ರ ಕ್ರೀಸ್ನಲ್ಲಿ ಇದ್ದರು. ಅದರಲ್ಲಿ ಇವರು ಗಳಿಸಿದ್ದು ಕೇವಲ 2 ರನ್ಗಳನ್ನ ಮಾತ್ರ. ಆಲಿ ರಾಬಿನ್ಸನ್ ಹಾಕಿದಂಥ ಬಾಲ್ಗೆ ಜಾಸ್ ಬಟ್ಲರ್ಗೆ ಕ್ಯಾಚ್ ಕೊಟ್ಟು ರಿಷಭ್ ಪಂತ್ ವಿಕೆಟ್ ಒಪ್ಪಿಸ್ತಾರೆ. ಆದರೆ ಈ 9 ಬಾಲ್ಗಳಲ್ಲೇ ರಿಷಭ್ ಪಂತ್ ಹಾಗೂ ಅಂಪೈರ್ಗಳ ನಡುವೆ ಕೆಲವೊಂದು ಮಾತುಕತೆ ನಡೆಯುತ್ತೆ. ರಿಷಭ್ ಪಂತ್ ಅವರು ಬ್ಯಾಟಿಂಗ್ಗೆ ನಿಲ್ತಿರುವಂಥ ಭಂಗಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಆಗ ಎಲ್ರಿಗೂ ನೋಡಿದಾಗಲೇ ಗೊತ್ತಾಯಿತು. ಆದರೆ ರಿಷಭ್ ಪಂತ್ ಅವರು ಹೇಗೆ ಬೇಕೋ ಹಾಗೆ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾರೆ, ಅದನ್ನು ಅಂಪೈರ್ ಏನು ಕೇಳೋದಿದೆ, ಅಂಪೈರ್ಗಳು ಅವರನ್ನು ಬೇರೆ ರೀತಿ ಬ್ಯಾಟಿಂಗ್ ಮಾಡೋದಕ್ಕೆ ಹೇಳಿ ಔಟ್ ಮಾಡಿಸ್ಬಿಟ್ರಾ ಅಂತ ಸಾಕಷ್ಟು ಜನ ಈಗಾಗಲೇ ಟ್ವಿಟರ್ನಲ್ಲಿ ಚರ್ಚೆಯನ್ನು ಶುರು ಮಾಡಿದರು. ಇನ್ನು ಈ ಬ್ಯಾಟಿಂಗನ್ನು ಮುಗಿಸ್ಕೊಂಡು ಮಾತನಾಡಿದಂಥ ರಿಷಭ್ ಪಂತ್ ಅಂಪೈರ್ ಆ ರೀತಿ ಹೇಳೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಹೇಳ್ತಾರೆ. ಇಂಗ್ಲೆಂಡ್ನ ಈ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬಾಲ್ ಸಿಕ್ಕಾಪಟ್ಟೆ ಸ್ವಿಂಗ್ ಆಗ್ತಿತ್ತು. ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ರಿಷಭ್ ಪಂತ್ ಒಂದು ಐಡಿಯಾನ ಮಾಡ್ತಾರೆ. ರಿಷಭ್ ಪಂತ್ ಬಾಲ್ ಯಾವಾಗಲೂ ತುಂಬಾ ಸ್ವಿಂಗ್ ಆಗ್ತಿರುವಾಗ ಕ್ರೀಸ್ನಿಂದ ತುಂಬ ಮುಂದೆ ಬಂದು ನಿಂತು ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಎತ್ತರದಲ್ಲೂ ಸ್ವಲ್ಪ ಕಡಿಮೆನೇ ಎತ್ತರ ಇರುವಂಥ ರಿಷಭ್ ಪಂತ್ಗೆ ಈ ರೀತಿ ಸ್ಟ್ಯಾನ್ಸನ್ನು ಚೇಂಜ್ ಮಾಡೋದ್ರಿಂದ ಬಾಲ್ ಕರೆಕ್ಟಾಗಿ ಬ್ಯಾಟಿಗೆ ಬರುತ್ತೆ. ಅಯ್ಯೋ, ಇದು ರಿಷಭ್ ಪಂತ್ ಅವರ ಜಾಣ್ಮೆ, ಇದರಲ್ಲಿ ಅಂಪೈರ್ಗೇನು ಪ್ರಾಬ್ಲಮ್ ಆಯಿತು ಅಂತ ನೀವು ಕೇಳಿದ್ರೆ ಅದರಲ್ಲಿ ಒಂದು ಜೆನ್ಯೂನ್ ಆನ್ಸರ್ ಕೂಡ ಇದೆ. ಸಾಮಾನ್ಯವಾಗಿ ಪಿಚ್ನ ಡೇಂಜರ್ ಏರಿಯಾದಲ್ಲಿ ಬ್ಯಾಟ್ಸ್ಮನ್ ಆಗಲಿ ಬೌಲರ್ ಆಗಲಿ ಅಷ್ಟೇ ಯಾಕೆ ಅಂಪೈರ್ಗಳು ಕೂಡ ಓಡಾಡೋ ರೀತಿ ಇಲ್ಲ. ಆ ಡೇಂಜರ್ ಏರಿಯಾದಲ್ಲಿ ಯಾರಾದರೂ ಓಡಾಡಿದ್ರೆ ಬಾಲ್ ಪಿಚ್ ಬೀಳೋ ಜಾಗದಲ್ಲಿ ಏರುಪೇರ್ ಆಗಿ ಪಿಚ್ ಹಾಳಾಗ್ಬೋದು. ಇದೇ ಕಾರಣಕ್ಕೆ ಅಂಪೈರ್ ಕೂಡ ರಿಷಭ್ ಪಂತ್ಗೆ ವಿಕೆಟಿಂದ ಅಷ್ಟು ದೂರ ನೀವು ನಿಂತು ಬ್ಯಾಟಿಂಗ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡಂಥ ರಿಷಭ್ ಪಂತ್ ನೆಕ್ಸ್ಟ್ ಬಾಲ್ನಿಂದ ಸರಿ ಮಾಡ್ಕೋತಾರೆ. ಆದರೆ ವಿಪರ್ಯಾಸ ಅಂದರೆ 9ನೇ ಬಾಲ್ನಲ್ಲಿ ರಿಷಭ್ ಪಂತ್ ಔಟ್ ಆಗಿಬಿಡ್ತಾರೆ.